ರಾಮ ರಾಮಕ್ಕ ಗೆದ್ಬಿಟ್ಟೆಲ್ಲ ವೈವಾಟೆಲ್ಲ ನಾನ್ ನೋಡ್ಕೋತೀನಿ, ನೀನೇನ್ ತಲೆ ಕೆಡ್ಸ್ಕೋಬೇಡ. ನಾನ್ ರುಜು ಹಾಕೋ ಒಂದ್ ಜಾಗದಲ್ಲಿ ಹೆಬ್ಬೆಟ್ಟು ಓದಿದ್ರೆ ಸಾಕು. ಈ ಹೆಬ್ಬೆಟ್ಟು ರಾಮಕ್ಕ ಚಿತ್ರನ ನಾನೇ ಕ್ಲಾಪ್ ಮಾಡಿದ್ದೆ. ನಂಜುಂಡೇಗೌಡರು ನನಗೆ ಬಹಳ ದಿನಗಳ ಸ್ನೇಹಿತರು. ನಾನು ನಿರ್ದೇಶನ ಮಾಡ್ತಾ ಇದ್ದೀನಿ, ಈ ಚಿತ್ರಕ್ಕೆ ನೀವೇ ಬಂದು ಕ್ಲ್ಯಾಪ್ ಮಾಡಬೇಕು ಅಂಥೇಳಿ ರಿಕ್ವೆಸ್ಟ್ ಮಾಡಿದರು. ಮತ್ತು ತಾರಾ ಅನುರಾಧ ಅವರು ನಾನು ಹೆಬ್ಬೆಟ್ಟು ರಾಮಕ್ಕರ ಪಾತ್ರ ಮಾಡ್ತಾಯಿದ್ದೀನಿ ಅಂತ ಹೇಳಿದರು. ನಾನು ಆಗ ಕತೆ ಕೇಳಿರಲಿಲ್ಲ, ಸುಮ್ಮನೆ ಕ್ಲ್ಯಾಪ್ ಮಾಡಿದೆ. ಈಗ ಸಂವಿಧಾನ ತಿದ್ದುಪಡಿ ಮಾಡಿ ಹೆಣ್ಮಕ್ಳಿಗೆ ರಿಸರ್ವೇಷನ್ ಕೊಟ್ಟಿದೆ ಸ್ಥಳೀಯ ಸಂಸ್ಥೆಗಳಲ್ಲಿ ಮತ್ತು ಪಂಚಾಯಿತಿ ಸಂಸ್ಥೆಗಳಲ್ಲಿ ಮೀಸಲಾತಿ ಕೊಟ್ಟಿದೆ. 50% ಮೀಸಲಾತಿ ಈಗ ಸಂವಿಧಾನದ 73-74 ತಿದ್ದುಪಡಿ ಆದಮೇಲೆ ಮಹಿಳೆಯರಿಗೆ ಮೀಸಲಾತಿ ಕೊಟ್ಟು ನಮ್ಮ ಸಂವಿಧಾನದಲ್ಲಿ ಮತ್ತು ಪೀಪಲ್ ರೆಪ್ರೆಸೆಂಟೇಷನ್ ಆ್ಯಕ್ಟ್ನಲ್ಲಿ ಸದಸ್ಯರಾಗ್ತಕ್ಕಂಥವ್ರಿಗೆ, ಈವನ್ ಎಮ್ ಎಲ್ ಎ ಎಂ ಪಿ ಆಗ್ತಕ್ಕಂಥವ್ರಿಗೆ ವಿದ್ಯಾರ್ಹತೆ ನಿಗದಿ ಮಾಡಿಲ್ಲ. ಈಗ ರಾಮಕ್ಕ ಅವಿದ್ಯಾವಂತಿಯಾಗಿ ಆ ಸಿನಿಮಾದಲ್ಲಿ ಆಮೇಲೆ ವಿದ್ಯೆ ಕಲಿತು, ಅಕ್ಷರ ಕಲಿತು, ಒಬ್ಬ ಜಿಲ್ಲಾ ಪಂಚಾಯತಿ ಅಧ್ಯಕ್ಷನಿಗೆ ಹೇಗೆ ಮಾದರಿಯಾಗಿರಬೇಕು, ಪ್ರಾಮಾಣಿಕವಾಗಿರಬೇಕು ಅಂತಕ್ಕಂಥದ್ದು ಕಥಾವಸ್ತು, ಅದು ಮೆಸೇಜು ಕೊಡ್ತಕ್ಕಂಥ. ಸೊ ಆ ಪಾತ್ರನ ಭಾಳ ಅಚ್ಚುಕಟ್ಟಾಗಿ ತಾರಾ ನಿರ್ವಹಿಸ್ತಾರೆ, ಚೆನ್ನಾಗಿ ಬಂದಿದೆ. ನಂಜುಣ್ಣೇಗೌಡನು ಕೂಡ ಗ್ರಾಮೀಣ ಪ್ರದೇಶದ ಬದುಕಿನಿಂದ ಬಂದವರಾಗಿ ಅವರು ಕಲ್ಪನೆ ಸ್ವಲ್ಪ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಕೊನೆಗೆ ಜನರು ಭ್ರಷ್ಟಾಚಾರದ ವಿರುದ್ಧ ಇರ್ತಾರೆ ಅಂತಕ್ಕಂಥದ್ದು ಮೆಸೇಜ್ ಆದರೂ ಕೂಡ ನಮ್ಮ ಸಮಾಜದಲ್ಲಿ ಇದರಿಂದ ಬದಲಾವಣೆ ಆದರೆ ಪರವಾಗಿಲ್ಲ ಅಂತ ಆಶಾಭಾವನೆ ಇಟ್ಟಿರುತ್ತೆ ಅಂತ. ಬಟ್ ಅದು ವಾಸ್ತವಿಕ ಪರಿಸ್ಥಿತಿನೇ ಬೇರೆ ಥರ ಇರ್ತದೆ. ಈಗ ಚುನಾವಣೆಯಲ್ಲಿ ಯಾರ್ಯಾರಿಗೆ ಅನುಭವ ಇದೆ ಅದೆಲ್ಲರಿಗೂ ಅನುಭವ ಆಗಿರ್ತದೆ. ಎನಿವೆ, there is a good message to the society and to the electorates, to politicians. ಒಟ್ಟಾರೆ ಸಿನಿಮಾ ಚೆನ್ನಾಗಿದೆ. ದಟ್ಸ್ ವೈ ಅದಕ್ಕೋಸ್ಕರನೇ ಇಂಥ ಒಂದು ಮೆಸೇಜ್ ಇದೆ ಅನ್ನೋ ಕಾರಣಕ್ಕೋಸ್ಕರ ಅದಕ್ಕೆ ರಾಷ್ಟ್ರೀಯ ಪ್ರಶಸ್ತಿ ಸಿಕ್ಕಿದೆ. ಏನ್ ಗಲಾಟೆ ಮಾಡ್ತೀರಾ? ಈ ಟೋಶ ನೀವೆಲ್ಲ ಕಡ್ದು ಕಟ್ಟೆ ಹಾಕಿದ್ ಇದೇನೆಯ? ಅಧ್ಯಕ್ಷರು ಕುರ್ಚಿ ಮೇಲೆ ಕೂರಲ್ಲ ಅನ್ನೋದು ಒಂದ್ ಬಿಟ್ರೆ ಎಲ್ಲ ಗಾಂಡೊಂದ ದರ್ಬಾರು. ಹೆಂಗ್ ಮಾಡ್ಲಿ, ಕೈ ಹಿಂಗೈತಲ್ಲ. ಅಷ್ಟೇ ತಾನೆ, ತಡಿ, ಅದಕ್ಕೆ ಯಾಕೆ ಹಂಗಾಡ್ತೀಯ? ತಗೋ. ಯಪ್ಪ, 9 ತಿಂಗಳ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಮಂತ್ರಿ ಆಗಿದ್ದೆ ನಾನು. ಬಿಜಾಪುರಕ್ಕೆ ಹೋಗಿದ್ದೆ. ಸರ್ಕೋಡಿನಾಗ ಕುಂತಾಗ ಒಬ್ಬ ಹೆಣ್ಮಗಳು ಆಕಿ ಮಗ ಬಂದರು ನನ್ನ ಕಡೆ. ಭಾಳ ತಂದು ಕೂತಿದ್ರು ಅವರು. ಸಾಹೇಬ್ರ, ಹಿಂಗ್ರಿ ನಾನು ನಿಮ್ಮ ಜಿಲ್ಲಾ ಪಂಚಾಯತಿ ಮೆಂಬರು, ಇದು ಗ್ರಾಮ ಪಂಚಾಯತ್ ಮೆಂಬರು ಅಂತ ಹೇಳಿದ್ಲು. ಏನಾಗಬೇಕು ಬಾ, ನಾನು ಪಗಾರ ಕೊಟ್ಟಿಲ್ಲರಿ ಅಂತ ಅಂದ್ಕೂಡಲೇ ಪಗಾರ ಅವಾಗ ಇನ್ನೂ ಇರಲಿಲ್ಲ. ಪಗಾರ ಇಲ್ಲ ನಮ್ಮಂದೆ. ಇಲ್ಲ, ತಿಂಗಳ ಕೊಡ್ತಾವ್ರ ಒಂದು ಏನಂತ ಕೇಳಿ ಸಿ ಒನ್ ಕೇಳಿದೆ. ಮತ್ತು ಇವನ್ ಕರೆಸಿದೆ, ಸರ್ ಇದರ ಮೀಟಿಂಗದು ಬರ್ತಾರೆ. ಅವನು ಇವೇನು ಮಾಡ್ತಿದ್ದ, ಏನು ಸೆಕ್ರೆಟ್ರಿ ಈಗಿನ ಹೆಬ್ಬೆಟ್ಟು ಹಚ್ಕೊಂಡೆಲ್ಲ ತಾಣ ತೊಗೋತಿದ್ದ. ತಾಣ ತೊಗೊಂಡು ಹಿಂಗೆ ಅಂದ್ಕೂಡ ಅವ್ನು ನಾವೇನದು ಇಲ್ಲ ಅಂದರು. ಹಿಂಗೆ ಅಂದ್ಕೂಡ ನಾನು ಈಗ ಆಗು ಇವ ಡಿ ಎಸ್ ಪಿನ ಕರೆಸಿ ಅವ್ನು ಕರ್ಕೊಂಬ ಅಂದೆ. ಇಲ್ಲಿ ಸರ್ ತಪ್ಪಾಗಿತ್ತು, ವಾಪಸ್ ಕೊಡ್ತೀನಿ ರೀ ಅಂದ. ಅವಾಗ ನಾವೇನು ಮಾಡಿದೆ ಅಂದ್ರೆ, ಅದನ್ನು ನೋಡಿ ಅವಾಗ ನಾನಿದ್ದವ ಈ ಸುಮಾರು 182 ಹೆಣ್ಮಕ್ಳಿದ್ರು ಇಂಥವ್ರು ಇಡೀ ಇದರಲ್ಲಿ. ಅವರಿಗೆಲ್ಲ ಎಲ್ಲ ಜಿಲ್ಲೆಯಲ್ಲಿ ಈ ಅಕ್ಷರ ಕಲಿಸುವಂಥ ಕೆಲಸವನ್ನು ಅವ್ರಿಗೆ ಮಾಡಿದ್ವಿ. ಅದನ್ನು ನೋಡಿ ನಾನು ಭಾಳ ಖುಷಿ ಆಯ್ತು ಇವತ್ತು. ಅದಕ್ಕೆ ನಾನು ಅದಕ್ಕೆ ಧನ್ಯವಾದಗಳು. ಮತ್ತು ಇವರಿಗೂ ಧನ್ಯವಾದಗಳು. ಭಾಳ ಚೆನ್ನಾಗಿ ಕೆಲಸ ಮಾಡಿದ್ವಿ. ಇವರು ಒಳ್ಳೇದು ಮಾಡಿದ್ವಿ. ನಮ್ಮ ಹಳ್ಳಿ ಹೆಣ್ಮಕ್ಳು ನಿಮ್ಮ ಶೌಚಾಲಯಗಳನ್ನೇ ನೆಚ್ಕೊಂಡು ಕೂತಿಲ್ಲ. ಕ್ಷಮಿಸಿ ಅಣ್ಣ, ನಾನು ಹಳ್ಳಿ ಹೆಣ್ಮಗಳು. ಸಮಸ್ಯೆ ಏನು ಅಂತ ನಮಗೆ ಗೊತ್ತು. ನಾನು ಎಲ್ಲರಿಗೂ ಕಂಗ್ರಾಚುಲೇಷನ್ ಹೇಳ್ತೀನಿ, ಎಲ್ಲರಿಗೂ ಶುಭಾಶಯಗಳು. ಚೆನ್ನಾಗಿ ಮಾಡಿದ್ದಾರೆ. ಈಗ ಜಾಸ್ತಿ ಕಲ್ತವರಿಂದಲೇ ಜಾಸ್ತಿ ಮೋಸ ಅನ್ನೋದಕ್ಕೆ ತದ್ವಿರುದ್ಧವಾಗಿ ಕಲ್ತು ಅನ್ಯಾಯದ ವಿರುದ್ಧ ಸಿಡಿದೇಳ್ತಕ್ಕಂಥ ಒಂದು ಪ್ರವೃತ್ತಿ ಆ ಚಿತ್ರದಲ್ಲಿದೆ. ಒಂದು ಎಜುಕೇಟ್ ಮಾಡುವಂಥ ಮೂವಿ, ಒನ್ ಆಫ್ ದ ಗುಡ್ ಮೂವಿ. ರಾಮಕ್ಕ ನ್ಯಾಯ ಅಂದ್ರೆ ನ್ಯಾಯ, ನೀತಿ ಅಂದ್ರೆ ನೀತಿ. ನೀತಿ ಪಾಠ ಹೇಳಕ್ ಚೆನ್ನಾಗಿರ್ತದೆ, ಉಪವಾಸ ಬಿದ್ದಾಗ ಯಾವ ನೀತಿ ಪಾಠನೂ ಬರಲ್ಲ. ಕನ್ನಡ ಇಂಡಸ್ಟ್ರಿಯಲ್ಲಿ ತಾರಕ್ಕ ಅಂತ ಎಲ್ರಿಗೂ ಗೊತ್ತಿರೋವಂಥ ನಮ್ಮ ಅದ್ಭುತವಂಥ ನಟಿ ಇವತ್ತು ಹೆಬ್ಬೆಟ್ ರಾಮಕ್ಕಾಗಿ ನಮ್ಮ ಮುಂದಿದ್ದಾರೆ. ಬನ್ನಿ ಹೆಬ್ಬೆಟ್ ರಾಮಕ್ಕನ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ. ಹೆಬ್ಬೆಟ್ ರಾಮಕ್ಕ ಅನ್ನೋಂಥ ಸಿನಿಮಾ ರಿಲೀಸ್ ಆಯಿತು, ಒಂದಷ್ಟು ಜನಕ್ಕೆ ರೀಚ್ ಆಗಲಿಲ್ಲ ಅನ್ನೋಂಥ ಫೀಲಲ್ಲಿ ಕೆಲ ತುಂಬ ಜನ ಪಬ್ಲಿಕ್ ಇತ್ತು. ಇವತ್ತು ಸಡನ್ನಾಗಿ ಒಂದು ಸರ್ಪ್ರೈಸ್ ಕೊಟ್ರಿ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಬಂದರು, CT ರವಿ ಅವ್ರು ಬಂದರು, ಹಾಗೆ ಇನ್ನಷ್ಟು ಜನ ಮಂತ್ರಿ ಹೊರಟ್ಟಿಯವರು ಬಂದರು. ಸೊ ಅವರೆಲ್ಲರ ರಿಯಾಕ್ಷನ್ಗಿಂತ ಮುಂಚೆ ಈ ಒಂದು ವಿಚಾರವಾಗಿ ಹೆಬ್ಬೆಟ್ ರಾಮಕ್ಕನ ಬಗ್ಗೆ ನಿಮ್ಮ ಅಭಿಪ್ರಾಯ? ಹೆಬ್ಬೆಟ್ ರಾಮಕ್ಕ ನಿಜವಾಗ್ಲೂ ಒಳ್ಳೆಯ ಚಿತ್ರ. ಅದಕ್ಕಾಗಲೇ ಒಂದು ಪುಷ್ಟಿ ಕೊಡೋ ಹಾಗೆ ನಮ್ಮ ರಾಷ್ಟ್ರೀಯ ಪ್ರಶಸ್ತಿಗಳಲ್ಲಿ 2018-19 ಅದಕ್ಕೆ ಅತ್ಯುತ್ತಮ ಕನ್ನಡ ಪ್ರಾದೇಶಿಕ ಚಿತ್ರ ಅಂಥೇಳಿ ಪ್ರಶಸ್ತಿ ಬಂದಿದೆ. ನನಗಂತೂ ಒಳ್ಳೆಯ ಕಥಾವಸ್ತು ಇರುವ ಪಾತ್ರ. ನನಗೆ ನಿಜವಾಗ್ಲೂ ಇದಕ್ಕೋಸ್ಕರ ನಾನು ಡೈರೆಕ್ಟ್ರು ಮತ್ತು ಪ್ರೊಡ್ಯೂಸರ್ಗೆ ನಾನು ಖಂಡಿತವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ. ಈ ಥರ ಸಿನಿಮಾಗಳು ಸಾಮಾನ್ಯವಾಗಿ ಪಬ್ಲಿಕ್ಕಿಗೆ ರೀಚ್ ಆಗೋದ್ರಲ್ಲಿ ಸ್ವಲ್ಪ ತುಂಬ ಕಷ್ಟ ಆಗ್ತವೆ. ಸೊ ಈ ಸಿನಿಮಾ ತುಂಬ ಚೆನ್ನಾಗಿದೆ ಅಂತ ಆಲ್ಮೋಸ್ಟ್ ತುಂಬ ಜನ ಮಾತಾಡಿದ್ರಿಂದ, ಮೇಲಾಗಿ ಸಿದ್ದರಾಮಯ್ಯನವರು ಮಾತಾಡಿದ್ರು, ಇದನ್ನೇನಾದರೂ ಮುಂದಿನ ದಿನಗಳಲ್ಲಿ ಒಂದಷ್ಟು ಜನಕ್ಕೆ ರೀಚ್ ಮಾಡಿಸುವಂಥ ಪ್ರಯತ್ನ ಏನಾದ್ರು ಮಾಡ್ತೀರಾ? ಖಂಡಿತವಾಗ್ಲೂ ಎಲ್ಲ ಇಲಾಖೆಗಳು ಮುಂದೆ ಬಂದಿದ್ದಾವೆ. ಇವಾಗ ಸಾಕ್ಷರತೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಯವರು ಅಥವಾ ಬೇರೆ ಬೇರೆ ಇಲಾಖೆಗಳಿಂದ ಕೂಡ ನಾವು ಈ ಚಿತ್ರವನ್ನು ಬೇರೆ ಬೇರೆ ಕೇಂದ್ರಗಳಲ್ಲಿ ತೋರಿಸ್ತೇವೆ ಅಂತ ಬಂದಿದ್ದಾರೆ. ಹಲವಾರು ಅಂತಾರಾಷ್ಟ್ರೀಯ ಚಿತ್ರೋತ್ಸವಕ್ಕೆ ಈ ಚಿತ್ರ ಆಯ್ಕೆಯಾಗಿದೆ. ಇದೆಲ್ಲವೂ ಕೂಡ ನಮಗೊಂದು ದೊಡ್ಡ ಪ್ಲಸ್ ಪಾಯಿಂಟ್ ಅಂತ ನಾನು ಭಾವಿಸ್ತೀನಿ. ಇದು ನಿರಂತರವಾಗಿ ನಡೀತಾ ಇರುತ್ತೆ. ಈ ಚಿತ್ರ ಈಗಾಗಲೇ ಬೇರೆ ಬೇರೆ ಪ್ರಪಂಚದ ಬೇರೆ ಬೇರೆ ರಾಜ್ಯಗಳಲ್ಲಿ ಮತ್ತು ಅಲ್ಲಿನ ಅಂತಾರಾಷ್ಟ್ರೀಯ ಚಿತ್ರೋತ್ಸವದಲ್ಲಿ ಭಾಗವಹಿಸ್ತಿರೋದ್ರಿಂದ ಅಲ್ಲಿನ ಕಾಂಪಿಟೇಷನಲ್ಲಿ ಕೂಡ ಭಾಗವಹಿಸ್ತಾ ಇದೆ. ಈ ಸಿನಿಮಾದಲ್ಲಿ ನಾವು ಮೀಡಿಯಾದವರಾಗಿ ನೋಡಿದಾಗ ಸಾಮಾಜಿಕ ಬದ್ಧತೆ ಜೊತೆಗೆ ಈ ಮಹಿಳಾ ಸಬಲೀಕರಣ ಅನ್ನುವಂಥದ್ದನ್ನು ನೀವು ಎತ್ತಿ ತೋರಿಸಿದಿರಿ. ಈ ಹಳ್ಳಿಗಳಲ್ಲಿರುವಂತಹ ಮಹಿಳೆಯರಿಗೆ ಏನಾದರೂ ಈ ವಿಚಾರವಾಗಿ ಏನಾದರೂ ಅಂದರೆ ಪೊಲಿಟಿಕಲ್ ಇಶ್ಯೂನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಏನಾದರೂ ಒಂದು ಮಾತು ಹೇಳ್ತೀರಾ? ಖಂಡಿತವಾಗ್ಲೂ ಹೆಬ್ಬೆಟ್ ರಾಮಕ್ಕ ಈ ಹಳ್ಳಿಯ ಹೆಣ್ಣುಮಕ್ಕಳಿಗೆ ಮತ್ತು ಗ್ರಾಮ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಯಲ್ಲಿ ಕೆಲಸ ಮಾಡಬೇಕು ಅಥವಾ ಅಲ್ಲಿ ಏನಾದರೂ ರಾಜಕೀಯವಾಗಿ ತಾನೇನಾದರೂ ಸಾಧನೆ ಮಾಡಬೇಕು ಅನ್ನೋ ಹೆಣ್ಮಕ್ಳಿಗೆ ಒಳ್ಳೆಯ ಚಿತ್ರ ಇದು. ಖಂಡಿತವಾಗ್ಲೂ ಚಿತ್ರವನ್ನು ನೋಡಿ ನಿಮಗೆ ಬಹಳ ಮಾರ್ಗದರ್ಶನ ಕೊಡುವಂಥ ಚಿತ್ರ ಆಗುತ್ತಿದ್ದು. ಜಡೆಯನ್ನೆತ್ತಿ ಮೇಲೆ ಕಟ್ಟಿ ಸರ್ಗ ಸುತ್ತಿ ಸೊಂಟ ಕಿಟ್ಟಿ ಪೆನ್ನ ಕತ್ತಿ ಹಿಡಿದೋಳೆ ಹೆಬ್ಬೆಟ್ಟು ರಾಮಕ್ಕ. ಒಂದು ಹೊಸ ಥರದ ವಾತಾವರಣದ ಮಧ್ಯೆ ಕೂತ್ಕೊಂಡು ಸಿನಿಮಾ ನೋಡಿದ್ದೀರಿ ಸರ್, ಅದರ ಬಗ್ಗೆ? ಇಲ್ಲ, ಈ ಸಿನಿಮಾ ನನ್ನ ಮೊದಲ ಸಿನಿಮಾ ಇದು, ಸವಿರಾಜ್ ಫಿಲ್ಮ್ಸಲ್ಲಿ. ಸೊ ಇದು ನಾನು ಮೊದಲು ಒಂದು ರಿಲೀಸ್ ಮೊದಲೇ ನಾವು ಒಂದು ಸರಿ ಟ್ರೈಲ್ ನೋಡಿದರೆ, ಇವತ್ತು ನಮ್ಮ ಮಾಜಿ CM ಮತ್ತು CT ರವಿ ಸಾರು, ನಮ್ಮ ಹೊರಟ್ಟಿ ಸಾರು ಎಲ್ಲ ಬಂದು ನನಗೊಂಥರ ಖುಷಿ ಆಯಿತು. ಸಿನಿಮಾ ತೆಗೆದಿದ್ದಕ್ಕೂ ನನಗೆ ಭಾಳ ಒಂದು ಖುಷಿ ಆಯಿತು, ಒಂದು ಖುಷಿ ಪಡ್ತಾ ಇದ್ದೀನಿ ಅಷ್ಟೇ. ಸಾಮಾನ್ಯವಾಗಿ ನಿರ್ಮಾಪಕರಾದವರು ಕಮರ್ಷಿಯಲ್ ಎಲಿಮೆಂಟ್ಸ್ಕೊಂಡು ಸಿನಿಮಾಗಳನ್ನ ಮಾಡೋದಕ್ಕೆ ತುಂಬ ಇಷ್ಟಪಡ್ತಾರೆ. ಸೊ ನೀವು ಈ ಥರದ ಒಂದು ಪ್ರಯತ್ನಕ್ಕೆ ಕೈ ಹಾಕೋದಕ್ಕೆ ಏನು ಪ್ರೇರಣ? ಇಲ್ಲ, ಎಲ್ಲರೂ ಕಮರ್ಷಿಯಲ್ ನಿರ್ಮಾಣ ಮಾಡ್ತಾರೆ, ಬಟ್ ನನಗೆ ಈ ಕಥೆಯಲ್ಲಿ ಒಂದು ಒಳ್ಳೆ ಮೆಸೇಜ್ ಇತ್ತು. ಸೊ ಈ ಮೆಸೇಜಿಂದ ನನಗೆ ಬರೀ ಹಣ ಮುಖ್ಯ ಆಗಿಲ್ಲ, ಒಂದು ಹೆಸರು ಬರುತ್ತೆ ಅಂತೇಳಿ ನಾನು ಧೈರ್ಯ ಮಾಡಿ ಫಿಲ್ಮ್ ತೆಗೆದ ನಿರ್ಮಾಣ ಮಾಡಿದ್ಮೇಲೆ ಅದು ತಕ್ಕಂತೆ ನನಗೆ ನ್ಯಾಷನಲ್ ಅವಾರ್ಡ್ ಬಂತು. ಈಗ ಒಂದು 7-8 ಕಂಟ್ರೀಸ್ಗೆ ಫಿಲ್ಮ್ ಹೋಗ್ತಾ ಇದೆ. ಸೊ ನಾನು ಭಾಳ ಖುಷಿ ಕೊಡ್ತು. ಬರೀ ದುಡ್ಡೇ ಮುಖ್ಯ ಆಗಿಲ್ಲ, ನನಗೆ ಒಂದು ಮೆಸೇಜ್ ಕೊಡೋಣ ಪಬ್ಲಿಕ್ಕಿಗೆ ಅಂತೇಳಿ ಡಿಸೈಡ್ ಮಾಡಿ ಈ ಸಿನಿಮಾನ ತೆಗೆದು. ಇದು ನನ್ನ ಮೊದಲನೇ ಸಿನಿಮಾಗೆ ನನಗೆ ರಾಷ್ಟ್ರೀಯ ಪ್ರಶಸ್ತಿ ಬಂತು, ಭಾಳ ಸಂತೋಷ ಆಗಿದೆ. ಹೆಬ್ಬೆಟ್ ರಾಮಕ್ಕ ಆದಂತಹ ತಾರಕ್ಕನ ಬಗ್ಗೆ? ತಾರಕ್ಕ ಬಿಡಿ, ಅವರು ನಮ್ಮ ಅಕ್ಕ ಇದ್ದಂಗೆ. ನಮಗೆ ಭಾಳ ಕೋಪರೇಟ್ ಮಾಡಿದ್ರು. ನಮಗೆ ಯಾರೂ ಈ ಥರ ಮಾಡಲ್ಲ. ನಾನು ನೋಡ್ದಂಗೆ ನನಗೆ ಸಿನಿಮಾ ಮೊದಲಿಂದ ಸ್ವಲ್ಪ ಟಚ್ ಇದೆ. ಸೊ ಸಿನಿಮಾ ಮಾಡಿದ ತಕ್ಷಣ ಅವ್ರವ್ರ ಕೆಲಸ ಅವ್ರು ನೋಡ್ಕೊಳ್ತಾರೆ ಅಷ್ಟೇ. ಬಟ್ ಇವ್ರು ಹಂಗಲ್ಲ, ಕೊನೆಯವರೆಗೂ ಈಗವರೆಗೂ ನಮ್ಮ ಜೊತೆಲಿದ್ದಾರೆ. ಅದೇ ನಮ್ಮ ಒಂದು ಭಾಗ್ಯ ಅಷ್ಟೇ. 15 ದಿವಸ ನಾನು ಊರಲ್ಲಿಲ್ಲ ಅಂದ್ರೆ ನನ್ನ ಬುಡಕ್ಕೆ ಬಿಸ್ನಿತ್ತರ ಕೊಟ್ಟಿದ್ದೀರಾ ನೀವು. ನೀನೇನು, ನಿನ್ ಘನತೆ ಏನು, ಹೆಣ್ಮಕ್ಳು ಅಂದ್ರೆ ಏನ್ ಅನ್ಕೊಂಡಿದ್ದೀಯಾ? ಬಾಯಿ ಬಂದಾಗ ಬೊಗಳಬೇಡ. ತುಂಬ ಬ್ಯುಸಿ ಇರುವಂತಹ ರಾಜಕಾರಣಿಗಳ ಮಧ್ಯೆ ಮಾಡ್ಕೊಂಡು ಸಿನಿಮಾ ನೋಡಿದ್ದೀವಿ. ತುಂಬ ಬ್ಯುಸಿ ಇರೋ ರಾಜಕಾರಣಿಗಳು ಅನ್ನೋದಕ್ಕಿಂತಲೂ ತುಂಬ ಕ್ರಿಯಾಶೀಲರಾಗಿರೋ ರಾಜಕಾರಣಿಗಳ ಮಧ್ಯೆ ಕೂತು ಸಿನಿಮಾ ನೋಡಿದ್ದೀನಿ. ಯಾಕೆಂದರೆ ಅವರ ಪ್ರತಿಕ್ರಿಯೆ ಇದು ಒಂದು ರಾಜಕೀಯ ವಿಡಂಬನೆ ಆಗಿರೋದ್ರಿಂದ, ಮತ್ತು ವಿಶೇಷವಾಗಿ ಮಹಿಳಾ ಮೀಸಲಾತಿಯನ್ನು ಕುರಿತ ಚಿತ್ರ ಆದ್ದರಿಂದ ಒಂದು ರೀತಿ ಆ ಬಗೆಗಿನ ಹೆಚ್ಚು ಒಲವಿದ್ದಂಥ ಮತ್ತು ಇರೋ ಅಂಥ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನೋಡೋಂಥ ಸಂದರ್ಭದಲ್ಲಿ ಅವರ ರಿಯಾಕ್ಷನ್ನು, ಅವರ ಪ್ರತಿಕ್ರಿಯೆ ನನಗೆ ಭಾಳ ಮುಖ್ಯ ಆಗುತ್ತೆ. ಯಾಕೆಂತಂದರೆ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಹಲವಾರು ಎಲ್ಲ ಮಗ್ಗಲುಗಳಿಂದ ಸಮಾಜವನ್ನು ನೋಡೋವಂಥ ಒಬ್ಬರು ಮುಖ್ಯಮಂತ್ರಿಯಾಗಿ ಮತ್ತು ಸಮಾಜದಲ್ಲಿ ಒಂದು ರೀತಿ ಈ ಸಾಮಾಜಿಕ ನ್ಯಾಯವನ್ನೇ ಎತ್ತಿ ಹಿಡಿಯುವಂಥ ಒಬ್ಬರು ಮುಖ್ಯಮಂತ್ರಿಯಾಗಿ ಅವರು ಹೇಗೆ ಈ ಸಿನಿಮಾವನ್ನು ಗ್ರಹಿಸ್ತಾರೆ ಅಥವಾ ಗ್ರಹಿಸಿದ್ದಾರೆ ಅನ್ನೋ ತಿಳ್ಕೊಳ್ಳೋ ಕುತೂಹಲ ನನಗಿತ್ತು. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಈ ಚಿತ್ರವನ್ನು ಅವರು ಆರಂಭ ಫಲಕ ತೋರಿಸಿ ಆಶೀರ್ವದಿಸಿದರು, ಶುಭ ಹಾರೈಸಿದರು. ಅದು ಸಿನಿಮಾ ನೋಡೋದ್ರ ಆಸಕ್ತಿ ಕೂಡ ಅವರು ಆವಾಗವಾಗ ವ್ಯಕ್ತಪಡಿಸ್ತಾಯಿದ್ರು. ಈ ಸಿನಿಮಾ ಬಂದಮೇಲೆ ನೋಡಬೇಕು, ಭಾಳ ಕುತೂಹಲವಾಗಿರುತ್ತೆ ನೋಡಬೇಕು ಅಂತ. ಯಾಕೆಂದರೆ ನನ್ನ ಈ 25 ವರ್ಷಗಳ ಹಿಂದೆ ನನ್ನ ಸಂಕ್ರಾಂತಿ ಸಿನಿಮಾವನ್ನು ಕೂಡ ಅವರು ನೋಡಿದರು. ಸೊ ಹಾಗಾಗಿ ನಮ್ಮ ನಾನನ್ನು ಮಾಡ್ಬೋದಾದಂಥ ಸಿನಿಮಾ ಹೇಗಿರ್ಬೋದು ಅನ್ನೋ ಒಂದು ಕಲ್ಪನೆ ಅವ್ರಿಗೆ ಇದ್ದಿದ್ದರಿಂದ ಕುತೂಹಲ ಕೂಡ ಇತ್ತು. ಇವತ್ತು ಆ ಕುತೂಹಲದಿಂದ ನಮ್ಮ ಸಿನಿಮಾ ನೋಡಿದರೆ ಭಾಳ ಸಂತೋಷಪಟ್ಟಿದ್ದಾರೆ. ಸೊ ಇದಕ್ಕೆ ರಾಷ್ಟ್ರ ಪ್ರಶಸ್ತಿ ಬಂದಿದ್ದು ಸಾರ್ಥಕವಾಗಿದೆ, ಅದಕ್ಕೆ ಇದು ಸಮಂಜಸವಾಗಿದೆ ಅನ್ನೋ ಪ್ರತಿಕ್ರಿಯೆಯನ್ನು ಅವರು ವ್ಯಕ್ತಪಡಿಸಿದ್ದಾರೆ ಇವತ್ತು. ಹಾಗಾಗಿ ಇದು ಹೆಚ್ಚು 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 ಜನಕ್ಕೆ ತಲುಪಬೇಕು. ಈಗಪ್ಪ ನಾವು ಚಿತ್ರಮಂದಿರಗಳಲ್ಲೂ ಕೂಡ ಬಿಡುಗಡೆ ಮಾಡಿದ್ವಿ. ಬಿಡುಗಡೆ ಮಾಡಿದಾಗ ಸ್ವಲ್ಪ ಈ ಎಲೆಕ್ಷನ್ ಸಂದರ್ಭಕ್ಕೆ ಅದು ರಿಲೀಸ್ ಆಗಿದ್ದರಿಂದ ಸ್ವಲ್ಪ ಜನ ಎಲ್ಲ ಎಲೆಕ್ಷನ್ ಬಗ್ಗೆ, ಚುನಾವಣೆ ಬಗ್ಗೆ ಪೂರ್ಣವಾಗಿ ತೊಡಗಿಕೊಂಡಿದ್ದರಿಂದ ಸಿನಿಮಾ ಕಡೆ ಗಮನ ಕೂಡ ಕಷ್ಟ ಆಗಿ ಆಗಲಿಲ್ಲ. ಸೊ ಅದಕ್ಕೆ ಇವಾಗ ನಾವು ಈ ಸಿನಿಮಾವನ್ನು ಸಮುದಾಯದತ್ತ, ಅಂದರೆ ನಾವು ಚಿತ್ರಮಂದಿರದಿಂದ ಆಚೆಗೆ ಸಮುದಾಯಗಳ ಕಡೆಗೆ, ಅಂದರೆ ಜನ ಇರೋ ಕಡೆಗೆ ಎಲ್ಲೆಲ್ಲಿ ವ್ಯವಸ್ಥೆ ಆಲ್ಟರ್ನೇಟ್ ಮಾಡೋಕ್ಕಾಗುತ್ತೆ, ಪರ್ಯಾಯ ವ್ಯವಸ್ಥೆ ಮೂಲಕ ತೋರಿಸ್ಬೇಕು ಅಂತ ಒಂದು ಆಲೋಚನೆಯಲ್ಲಿದ್ದೀವಿ. ಅದಕ್ಕೆ ಪೂರಕವಾಗಿ ಈಗಾಗಲೇ ಶಿಕ್ಷಣ ಇಲಾಖೆ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆ ಸ್ಪಂದಿಸಿದೆ. ಅವ್ರ ಸಿನಿಮಾಗಳನ್ನು ನೋಡಿದ್ದಾರೆ ಇಲಾಖೆಗೆ ಸಂಬಂಧಪಟ್ಟವರು. ಅವರು ನಾವು ಇದನ್ನು ತುಂಬ ನಮಗೆ ಸಂಬಂಧಪಟ್ಟ ಸಿನಿಮಾ ಆಗಿರೋದ್ರಿಂದ ನಾವು ಇದನ್ನು ರಾಜ್ಯದಾದ್ಯಂತ ತೋರಿಸೋ ಆಸಕ್ತಿಯಲ್ಲಿದ್ದೀವಿ, ಸ್ವಲ್ಪ ನಮಗೆ ಸಹಕರಿಸಿ ಅಂತ ಕೇಳಿದ್ದಾರೆ. ನಾವು ಅದರಲ್ಲಿ ಅವ್ರ ಜೊತೆ ಕೈಗೂಡಿಸಿ ಒಟ್ಟಿನಲ್ಲಿ ಇದು ಜನಕ್ಕೆ ತಲುಪಿಸ್ಬೇಕು ಅನ್ನೋ ದಿಸೆಯಲ್ಲಿದ್ದೀವಿ.